ಹೋರಾಟಕ್ಕಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಹೋರಾಟ ಮಾಡ್ತಾ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವರಾದ ಅಶ್ವಥ್ ನಾರಾಯಣ್ ನಮ್ಮ ಜೊತೆಗೆ ಸರ್, ನಮಸ್ಕಾರ. ಜಂಟಿ ಹೋರಾಟ ಸರ್, ಇವತ್ತು ಬಹಳ ಪ್ರಬಲವಾಗಿ ಇವತ್ತು ರೈತರ ಹಿತವನ್ನ, ಕಾವೇರಿ ನೀರನ್ನ ಕಾಪಾಡಿಕೊಳ್ಳಿಕ್ಕೆ ಇವತ್ತು ಒಗ್ಗಟ್ಟಿನಿಂದ ಪ್ರತಿಪಕ್ಷವಾಗಿ ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರವನ್ನ ಮೈ ಮರೆತಿರುವಂತಹ ಸರ್ಕಾರವನ್ನ, ರಾಜ್ಯಕ್ಕೆ ದ್ರೋಹವನ್ನು ಬಗೀತಿರುವಂಥ ಸರ್ಕಾರಕ್ಕೆ ಎಚ್ಚರ ಗಂಟೆಯನ್ನು ಪದೇ ಪದೇ ಎಡುತ್ತಿದ್ದೀರಾ, ರಾಜ್ಯದ ಜನತೆಗೆ ಅನ್ಯಾಯ ಮಾಡ್ತಿದ್ದೀರಾ, ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಡ್ತೀನಿ. ಈಗಲಾರು ನೀರನ್ನು ನಿಲ್ಲಿಸಿ ಅಂತ ಭಾಳ ಸ್ಪಷ್ಟವಾಗಿ ನೀರು ನಿಲ್ಲಿಸೋ ಬಗ್ಗೆ ಸರ್ಕಾರ ಏನು ಮಾತಾಡ್ತಾನೆ ಇಲ್ಲ ಸರ್. ಇಷ್ಟೆಲ್ಲ ಪ್ರತಿಭಟನೆ ಹೋರಾಟ ಬಂದ್ ಆಗ್ತಿದೆ, ನೀರು ನಿಲ್ಲಿಸೋ ಬಗ್ಗೆ ಸರ್ಕಾರದಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ ಸರ್. ನಿರ್ಣಯನೇ ಸ್ವಾಗತ ಮಾಡುವಂಥ ಈ ಸರ್ಕಾರ ಕಾವೇರಿ ನೀರನ್ನು ಬಿಡುಗಡೆ ಮಾಡುವಂಥದ್ದನ್ನು 3,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಆಗ್ತಿರೋದು ನಿರ್ಣಯವನ್ನು ಸ್ವಾಗತಿಸುವಂಥ ನೀರಾವರಿ ಒಳಹರಿವು ಚೆನ್ನಾಗಿದೆ ನಮಗೆ ಅಂತ ಎಲ್ಲಿಂದ ತೋರಿಸ್ಬೇಕು? ಇವತ್ತು ಮಳೆ ಒಂದಿನ ಎರಡು ದಿನ ಬಂದಿದೆ, ಆಯಿತು. ಪ್ರತಿದಿನ ಬಂದರೆ ಸಂತೋಷ ಅಪ್ಪ. ಶಿವಕುಮಾರ್ ಅವರು ಹೇಳ್ದಂಗೆ ನಾವು ಒಪ್ಕೊಳ್ಳೋಣ, ಪ್ರತಿದಿನ ಮಳೆ ಬಂದರೆ ಆಯಿತು ಹಂಚ್ಕೊಳ್ಳೋಣ. ಮಳೆ ವರದಿನೇ ಒಂದಿನ ಎರಡು ದಿನ ಬಂದಿರೋದನ್ನೇ ಒಳ ಹರಿವು ಆಗ್ತಿದೆ ಅಂದರೆ ಈ ರೀತಿ ನೀರಾವರಿ ಸಚಿವರಾಗಿರೋದು 18 ದಿನ ಈ 28ನೇ ತಾರೀಕು ಅಂದಮೇಲೆ ಇನ್ನೂ 18 ದಿನ ಕೊಡಬೇಕು, ಯೋಚನೆ ಮಾಡಿ. 18ನೇ ತಾರೀಕುವರೆಗೂ ನೀರು ಕೊಡಬೇಕು, ಏನಾಗುತ್ತೆ ಪರಿಸ್ಥಿತಿ? ರಾಜ್ಯದ ಬಗ್ಗೆ ಯಾಕೆ ಇಷ್ಟೊಂದು ಅಸಡ್ಡೆ ಸರ್ ಅವ್ರಿಗೆ? ಅಸಡ್ಡೆ ಅಂದರೆ ಏನು ಹೇಳಿದ್ರಲ್ಲ, ಅವರ ಸ್ವಾರ್ಥದ ರಾಜಕಾರಣವನ್ನು ಮಾಡಿಕೊಂಡು ಮೈ ಮರೆತು ರಾಜ್ಯದ ಹಿತವನ್ನು ಕಾಪಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಮುಖ್ಯಮಂತ್ರಿ ಹೇಳ್ತಾರೆ ಅದೇ ಲಾಯರು ಅದೇ ಅಧಿಕಾರಿಗಳು, ಆದರೆ ಅದೇ ಮುಖ್ಯಮಂತ್ರಿ ಅಲ್ವಲ್ಲ. ಮುಖ್ಯಮಂತ್ರಿ ಆಗಿದ್ದಾರೆ, ನಾಯಕತ್ವ ಇದೆ, ಇವ್ರ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಈ ನಾಯಕತ್ವವನ್ನು ಕೊಟ್ಟಾಗ ಸಂಪೂರ್ಣವಾಗಿ ಮೈ ಮರೆತು ರಾಜ್ಯದ ಹಿತವನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣವಾಗಿ ಮೈ ಮರೆತು ಕೈ ಚೆಲ್ಲಿ ಕೂತಿದ್ದಾರೆ. ಇವತ್ತು ಡಿ ಎಂ ಕೆ ಹಿತವನ್ನು ಕಾಪಾಡಲಿಕ್ಕೆ ಈ ಸರ್ಕಾರ ಎಲ್ಲ ರೀತಿ ಸಹಕಾರವನ್ನು ಕೊಡ್ತಿದೆ. ಇದಿಷ್ಟು ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಶರತ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.